ಇಂಥ ಮಂಗಳವಾರ ಬಂದಿ ಶಿವನಾಚಾರ್ಯರು ಸುಧೀರ್ ಪಡೆದರು ಹಾಗೆ ರಘುವೇಂದ್ರಾಚಾರ್ಯ ಎಲ್ಲ ಹಿರಿಯರ ಜೊತೆ ಇಲ್ಲಿ ಪಾಲ್ಗೊಳ್ಳಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಈ ಕಾರ್ಯಕ್ರಮವನ್ನು ನಾನು ನನ್ನ ಕೈಗುಣದಿಂದ ಉದ್ಘಾಟಿಸಿದ್ದೇನೆ. ಬಹಳ ಯಶಸ್ವಿಯಾಗಿ ತುಂಬ ಮಕ್ಕಳಿಗೆ ಪ್ರಯೋಜನ ಸಿಗಲಿ ಅಂತ ಮೊದಲು ಆಶಿಸ್ತೇನೆ. ನೀವು ಇಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಹೇಳುವಾಗ ಸುಗಮ ಸಂಗೀತ ಅಂತ ಹೇಳ್ತೀರಿ. ನನಗೆ ಈ ಸುಗಮ ಅಂತ ಹೇಳಿದ ಕೂಡಲೇ ಒಂದು ದುರ್ಗಮ ಅನ್ನುವ ಶಬ್ದ ನೆನಪಾಗಿದೆ. ಸುಗಮ ಯಾವುದು, ದುರ್ಗಮ ಯಾವುದು ಅಂತ. ಈ ಸುಗಮ ಸಂಗೀತ ಅಂತ ಹೇಳ್ತೀರಿ, ಭಾವಗೀತೆ ಅಂತ ಹೇಳ್ತೀರಿ, ರಂಗಗೀತೆ ಅಂತ ಹೇಳ್ತೀರಿ. ನಾನು ಈ ಭಾವಗೀತೆ ಅನ್ನೋದಕ್ಕೆ ಬಹಳ ದೊಡ್ಡ ಒಂದು ಚರಿತ್ರೆ ಇದೆ. ಇದಕ್ಕೆ ಈ ಚರಿತ್ರೆ ಹೇಗಿದೆ ಅಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಸಿ ಡಿಯಲ್ಲಿ ಏನು ಹಾಡ್ತಾರೆ ಅದನ್ನು ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಗಾಯಕರು ಹಾಡು, ಇದೊಂದು ಸಂಪ್ರದಾಯ ಅಂತ. ಹೀಗೆ ಒಂದು ಎದೆ ತುಂಬಿ ಹಾಡಿದೆನು ಇಂದು ನಾನು, ಅದನ್ನು ಎಲ್ಲರೂ ಹಾಡು, ಓ ನನ್ನ ಚೇತನ ಎಲ್ಲರೂ ಹಾಡು. ಹಾಗೆ ಕೆಲವು ಹಾಡುಗಳನ್ನು ಹಾಡ್ತಾನೆ ಇರು. ಈ ಸುಗಮ ಸಂಗೀತ ಅನ್ನೋದರಲ್ಲಿ ಬಹಳ ಜನ ಕೆಲಸ ಮಾಡಿದ್ದಾರೆ. ನೀವು ತುಂಬ ಜನರ ಹೆಸರು ಕೇಳಿದ್ದೀರಿ, ಬಹಳ ಒಳ್ಳೆಯ ಕೆಲಸವೂ ಆಗಿದೆ, ಬಹಳ ಪ್ರಸಿದ್ಧರಾಗಿದ್ದಾರೆ. ಈಗ ಸಿ ಅಶ್ವಥ್ ಅವರ ಹೆಸರು ನಾವು ತುಂಬ ಕೇಳಿದ್ದೇವೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನಗಳನ್ನು ಬಹಳ ಹತ್ತಿರ ತಂದರು. ಆಮೇಲೆ ಶಿಶುನಾಳ ಶರೀಫರ ಹಾಡುಗಳನ್ನು ಬಹಳ ಪ್ರಸಿದ್ಧಗೊಳಿಸಿದರು. ತುಂಬ ಜನ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿ ಇದು ಬಹಳ ಸಮೃದ್ಧವೂ ಆಗಿದೆ. ನಮ್ಮ ಸಾಹಿತ್ಯ ಜನರನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ತಲುಪಿದೆ. ಒಳ್ಳೆಯ ಕೆಲಸ ಆಗಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಸುಗಮ ಸಂಗೀತವನ್ನು ನಾವು ಪ್ರತಿಯೊಬ್ಬರು ಕೂಡ ಅದಕ್ಕೆ ಬಂದ ಮೇಲೆ ನಾವು ಯಾಕೆ ಮಾಡ್ತೇವೆ ಅನ್ನೋದು ನಮಗೊಂದು ಬದ್ಧತೆ ಬೇಕಾಗ್ತದೆ. ಎಲ್ಲರೂ ಹಾಡ್ತಾರೆ, ಅದರಿಂದ ನಾನು ಹಾಡ್ತೇನೆ ಅಲ್ಲ. ನಾನು ಯಾಕೆ ಕೆಲಸ ಮಾಡ್ತೇನೆ ಅನ್ನುವಂಥದ್ದನ್ನು ನಾನು ಮೊದಲು ನನಗೆ ಮನದಟ್ಟು ಮಾಡ್ಕೊಳ್ಬೇಕು. ನಾವು ಎಲ್ಲರೂ ಮಾಡಿದ ಹಾಗೆ ನಾವು ಮಾಡ್ತೇವೋ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಯಾಕೆಂದರೆ ಈಗ ಭಾವಗೀತೆ ಹಾಡೋದಂದರೆ ಎಲ್ಲರೂ ಕೂಡ ಒಂದು 2 ಫೀಟು ನೆಲ ಬಿಟ್ಟು ಮೇಲೆ ಬರ್ತಾರೆ ಭಾವ ಅಂತ. ಹೆಚ್ಚಿನವರು ನೆಸಲು ವಯಸ್ಸಿನಲ್ಲೇ ಹಾಡ್ತಾರೆ, ಹೊಟ್ಟೆಯಿಂದ ಹಾಡುವುದೇ ಇಲ್ಲ. ಇಂಥ ಒಂದು ಟ್ರೆಂಡ್ಗಳಲ್ಲಿ ಇರುವಾಗ ಅದೇ ಟ್ರೆಂಡನ್ನು ನಾವು ಈ ಮಕ್ಕಳಿಗೆ ದಾಟಿಸಬೇಕು ಅಥವಾ ಬೇರೆ ಥರ ಏನಾದರೂ ಬೇರೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಅದು ಇಲ್ಲಿಯ ಕಲಿಸಲಿಕ್ಕೆ ಕೊಡಲಿಕ್ಕೆ ಬಂದಿರುವಂತಹ ಮುನ್ನ ಹಾಗೂ ಅನುಷ್ಕಾ ಅವರಿಗೆ ಸಂಬಂಧಪಟ್ಟದ್ದು. ನಾನು ಯಾವಾಗಲೂ ಯಾವ ದಾರಿಗೆ ಹೋಗಲಿ ಅಲ್ಲಿ ಆ ದಾರಿ ಬಂದದ್ದರಿಂದ ಸ್ವಲ್ಪ ಡಿವಿಯೇಷನ್, ಆರ್ಟಿಸ್ಟ್ ಡಿಪಾರ್ಚರ್ ಅಂತ ಒಂದು ಮಾತಿದೆ, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟವನು. ಬಿ ಎ ಕಾರಂತರು ನನ್ನ ಗುರುಗಳು ಹೇಳಿದರು, ಅವರು ರಂಗಗೀತೆಯನ್ನು ಬೇರೆ ಒಂದು ದೃಷ್ಟಿಕೋನದಿಂದ ನೋಡಿ ಒಂದು ರಂಗಗೀತೆಗೆ ಒಂದು ಸರಿಯಾದ ಒಂದು ತಳಪಾಯವನ್ನು ಮತ್ತು ಸಿದ್ಧಾಂತವನ್ನು ರಚಿಸಿಕೊಂಡವರು. ಯಾಕೆಂದರೆ ಅವರೊಂದು ಸಮಗ್ರ ರಂಗಭೂಮಿ ಅನ್ನುವಂಥದ್ದನ್ನು ಕಟ್ಟಿಕೊಟ್ಟರು. ಅವರ ಗುರುಗಳಾದ ಇವರು ಅಲ್ಕಾಜಿಯವರು ನಾಟಕಗಳಲ್ಲಿ ಬಹಳ ಪ್ರಜ್ಞಾಪೂರ್ವಕವಾಗಿ ಸಂಗೀತವನ್ನು ಅಳವಡಿಸಿದರೆ ಇವರು ಸಂಗೀತದ ಮೂಲಕ ನಿರ್ದೇಶನ ಮಾಡಿ ನಾಟಕವನ್ನು ಕಟ್ತಿದ್ರು. ವಿವೇಕಾನಂದ ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರು ಹೇಳ್ತಿದ್ರು, ಪ್ರಪಂಚದಲ್ಲಿ ಇರೋದು 12 ಸ್ವರ, ನಿಮಗೂ ಪಾಶ್ಚಾತ್ಯರಲ್ಲಿಯೂ ನಮ್ಮಲ್ಲಿ 12 ಸ್ವರಗಳು ಇರೋದು, ಕರ್ನಾಟಕ ತುಂಬ ಹೆಚ್ಚು ಮಾಡಿಕೊಂಡಿರ್ಬೋದು. ಈಗ ನಾವು 12 ಅಂದರೂ 13, 14, 15 ಹಾಡ್ಬೋದು. ಯಾಕೆಂದರೆ ಒಂದೇ ಸ್ವರ ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಬರುವಾಗ ಅದರ ಪ್ರಮಾಣವೇ ನಮಗೆ ತಿಳಿಯಲಾರದಷ್ಟು ಸೂಕ್ಷ್ಮವಾಗಿರ್ತದೆ. ಸಂಗೀತದ ಸೂಕ್ಷ್ಮತೆ ಬಹಳ ದೊಡ್ಡದು. ಆದ್ದರಿಂದ ಈ 12 ಸ್ವರಗಳನ್ನೇ ನಾನು ಆಧರಿಸಿ ಮಾಡ್ತೇನೆ ಅಂತ ಅವರು ಕಂಪೋಸ್ ಮಾಡ್ತಿದ್ದೀವಿ. ಈ ಸಂಯೋಜನೆ ಅನ್ನುವಂಥದ್ದು ಒಂದು ಸಂಗೀತದಲ್ಲಿ ಇದೆ ಅಲ್ಲ, ಸುಗಮ ಸಂಗೀತದಲ್ಲಿ. ಇದು ಬಹಳ ಅದ್ಭುತವಾದಂಥ ಒಂದು ಸಂಗತಿ. ಈ ಸಂಗತಿಯನ್ನು ಹೇಳುವಾಗ ವಿವೇಕಾನಂದರು ನಾನು 12 ಸ್ವರಗಳನ್ನು ಗಮನಿಸಿ ಸಂಯೋಜನೆ ಮಾಡ್ತೇನೆ, ರಾಗಗಳನ್ನೆಲ್ಲ ಅಂತ. ಆದರೆ ರಾಗಗಳು ಬಂದುಬಿಡ್ತಿದ್ವಲ್ಲ, ಯಾಕೆಂದರೆ ಇಡೀ ಜಗತ್ತಿನ ಸಂಗೀತಕ್ಕೆ ನಮ್ಮ ಕೊಡುಗೆ ಅನ್ನೋದು ನಮ್ಮ ರಾಗ ಸಂಗೀತ. ರಾಗ ಅನ್ನೋದು ಒಂದು ಕಾನ್ಸೆಪ್ಟ್. ಈ ಸುಮಾರು 40-50 ಸಾವಿರ ರಾಗಗಳು ಇವೆ ಅಂತ ಹೇಳ್ತಾರೆ, ಆದರೆ ನಾವು ಬಳಸ್ತಾ ಇರೋದು 15 ರಾಗಗಳು, 20-25 ರಾಗಗಳು. ಇಂಥ ರಾಗಗಳನ್ನು ಬಳಸುವಾಗ ಕೂಡ ಈ ರಾಗವನ್ನು ಬಳಸದೆ ನಾನು ಸ್ವರಗಳನ್ನೇ ಬಳಸ್ತೇನೆ ಅಂದರೂ ಕೂಡ ಅವರು ರಾಗ ಬಂದುಬಿಡ್ತಾರೆ. ದೂರ 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 ಗಗನಕ್ಕೆ ದೂರ ದೂರ ದೂರ
ಕ್ಷಿತಿಯ ಹಾರೋಣಮ್ಮ ಅಂದರೆ ಹೀಗೆ ಕಂಪೋಸ್ ಮಾಡುವಾಗ ರಾಗ ಬಂದುಬಿಡುತ್ತಲ್ಲ. ಆಗ ನಾನು ಯೋಚನೆ ಮಾಡಿದೆ, ರಾಗಗಳಿಗೆ ಬೇರೆ ಬೇರೆ ರೀತಿಯ ಪ್ರದೇಶಗಳಿವೆ ಅಂತ. ರಾಗವನ್ನು ಎಷ್ಟು ಜನ ಹಾಡಿದರೂ ಹಾಡದೇ ಇರುವ ಸ್ಪೇಸ್ ಇದೆ ಅಂತ, ಅದು ಸಂಯೋಜನೆ ಮಾಡುವಾಗ ಬಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಶುರು ಮಾಡಿದೆ. ಆದ್ದರಿಂದ ರಾಗಗಳಲ್ಲಿ ನಮಗೆ ನಾವು ಕಂಪೋಸ್ ಮಾಡುವಾಗ ಆ ಸ್ಪೇಸ್ ಬಂದಿರಬಾರ್ದು, ಆ ಸ್ಪೇಸ್ ಯಾರು ಉಪಯೋಗ ಮಾಡಿರಬಾರ್ದು, ಆ ಥರವನ್ನು ನಾನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಅಂಥ ಯೋಚನೆಯನ್ನು ನಾನು ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಮಾಡಿದಾಗ ನನಗೆ ಎರಡು ಸಂಗತಿ ಕಂಡು ಬಂತು. ಯಾಕೆಂದರೆ 10-25 ವರ್ಷಗಳಿಂದ ಬೆಂಗಳೂರಿನವರು ಹಾಡ್ತಾ ಇರುವಂಥ ನರಸಿಂಹಸ್ವಾಮಿಯವರ ಗೀತೆಗಳಾಗಲಿ, ಶಿಶುನಾಥ ಶರೀಫರ ಗೀತೆಗಳಾಗಲಿ, ಕುವೆಂಪು ಅವರ ಗೀತೆಗಳಾಗಲಿ, ಎಷ್ಟು ಗೀತೆಗಳಿವೆ ಅಷ್ಟನ್ನೇ ಕರ್ನಾಟಕದವರು ಹಾಡ್ತಾ ಇರಬೇಕು, ಬೇರೆ ಭಾವಗೀತೆಗಳನ್ನು ಹಾಡುವುದು ಕಡಿಮೆ. ಹಾಗಿದ್ರೆ ಭಾವಗೀತೆಯ ಪ್ರಪಂಚಕ್ಕೆ ಹೋದರೆ ನಾವು ಕನ್ನಡ ಕಾವ್ಯವನ್ನು ಅಭ್ಯಾಸ ಮಾಡಿದರೆ ಏನಾಗುತ್ತೆ? ಕನ್ನಡ ಕಾವ್ಯ ಬಹಳ ವಿಪುಲವಾದದ್ದು, ಪಂಪನಿಂದ ಹಿಡಿದು ಇಲ್ಲಿಯವರೆಗೆ ವಿಪುಲವಾದಂಥ ಕಾವ್ಯ ಇದೆ, ಅಡಿಗರ ಕಾವ್ಯ. ಈಗ ಮೋಹನ ಮುರಳಿಯನ್ನು ಕೊಂದು ಅದನ್ನು ಕೊಂದು ಬಿಟ್ಟಿದ್ದಾರೆ ಅಂದರೆ ಅದು ಇನ್ನೂ ಜೀವಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಾಡಿದರು ಆ ಥರದ ಹಾಡೋದು, ಅಷ್ಟು ಸೂಕ್ಷ್ಮತೆ ಇದೆ. ಮರದಲ್ಲೂ ಅಡಗಿ ಬೆಂಕಿ ಅಡಗಿದೆ, ಏನೋ ತೋಕಲು, ಏನೋ ಶೋಕಲು, ಏನೋ ತಾಕಲು, ಹೊತ್ತಿಡುವುದು ಕಾತರ, ಅದ್ಭುತವಾದಂಥ ಕಾವ್ಯ ಅದು. ಅಂತಹ ಕವನಗಳನ್ನು ಧಾರಾವಾಹಿಯವರು, ಸಿನಿಮಾದವರು, ಅವರು ಇವರು ಎಲ್ಲ ಸೇರಿಕೊಂಡು ಬಡಚ ಮಾಡಿಬಿಟ್ರಲ್ಲ ಈ ಥರದ ಒಂದು, ಇದು ಕ್ಲೀಶೆ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಬಂದದ್ರಿಂದ ನಾನು ಕನ್ನಡ ಕಾವ್ಯವನ್ನು ಅಭ್ಯಾಸ ಮಾಡಲಿಕ್ಕೆ. ಕನ್ನಡ ಕಾವ್ಯದಲ್ಲಿ ಭಾಳ ಅದ್ಭುತವಾದಂತಹ ಸಂಗತಿ ಇದೆ. ಎಷ್ಟು ನಾವು ಹಾಡೋ ಹಾಡುಗಳಿವೆ, ಆ ಹಾಡುಗಳನ್ನು ಹಾಡುವಾಗ ನನಗೆ ಹಾಡಲಿಕ್ಕೆ ಆಗದ ಕಾವ್ಯ ಹಾಡನ್ನೇ ಯಾಕೆ ಹಾಡಬಾರ್ದು ಅಂತ. ಊರ ತುದಿಯ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಣ್ಣ ಅಡಗಿ ಹರಿದಲ್ಲಿ ತುಡುಗು ದನ ತೊಂಡು ಮೇಲುವಲ್ಲಿ. ಈ ಕವನ ಯೋಗಿ ಕವನ. ಮುರಳೀಧರ ಉಪಾಧ್ಯಾಯರು ಹೇಳ್ತಿದ್ರು ಒಂದು ಸಾರಿ ಸಿಕ್ಕಿದಾಗ, ನಾನು ಪಾಠ ಮಾಡ್ತೇನೆ ಅದನ್ನು, ನೀವು ಹಾಡಿದ್ಮೇಲೆ ನನಗೆ ಅದನ್ನು ಪಾಠ ಮಾಡಲಿಕ್ಕೆ ಭಾಳ ವಿಚಿತ್ರವಾದ ಇನ್ಸೈಟ್ಗಳು ಬಂದವು ಅಂತ. ಯಾಕೆಂದರೆ ಅದರ ಆ ಕವನದ ಕೊನೆ, ಬಿಸಿಲು ಕುಣಿದು ಬೆವತಾದ ಈಗ ಬಂದಾದ ಮಳೆ ಹದಕ ಅನ್ನೋದ ಕವನ. ನೀವು ಭಾವಗೀತೆಯಲ್ಲಿ ಹಾಡುವಂಥ ಸಾಹಿತ್ಯವೇ ಬಹಳ ದೊಡ್ಡ ಸಾಹಿತ್ಯ ಅಂತ ತಿಳ್ಕೊಂಡ್ರೆ ಸ್ವಲ್ಪ ತಪ್ಪಾಗುತ್ತೆ ನನಗೆ ಅನಿಸಿದ ಹಾಗೆ. ಈಗ ನಾವು 10-25 ವರ್ಷಗಳಿಂದ ಏನು ಹಾಡ್ತಾ ಬಂದಿದ್ದೀವಿ ಅದನ್ನೇ ಹಾಡಿದರೆ, ಅದನ್ನೇ ಹೇಳಿಕೊಟ್ರೆ ಅದು ಸಾಕಾಗಲ್ಲ. ಮಕ್ಕಳಿಗೆ ಒಂದು ಕಾವ್ಯದ ಪರಿಚಯ ಆಗಬೇಕು, ಕಾವ್ಯ ಬಹಳ ದೊಡ್ಡ ಕ್ಷೇತ್ರ ಅನ್ನೋಂಥದ್ದು ಗೊತ್ತಾಗಬೇಕು. ಈ ಒಂದು ನೆಲೆಯಲ್ಲಿ ನಾವು ಮಕ್ಕಳಿಗೆ ಅಂದರೆ ನಮ್ಮ ಅಜ್ಞಾನವನ್ನು ದಾಟಿಸೋದಕ್ಕಿಂತ ನಮ್ಮ ಶೋಧನೆಯನ್ನು ಹೆಚ್ಚು ದಾಟಿಸೋದು ಒಳ್ಳೆಯದು. ನಮ್ಗೆ ಗೊತ್ತಿರೋದಕ್ಕಿಂತ ನಾವು ಕೂಡ ಕಲಿಯುವಂತಹ ಶೋಧನೆ ಮಾಡುವಂಥ ಒಂದು ದೃಷ್ಟಿಯಿಂದ ಹಾಡೋದು ಒಳ್ಳೆಯದು. ಈಗ ಬಹಳ ಜಾಗೃತೆಯಾದಂಥ ಒಂದು ಇರಬೇಕಾದಂಥ ಸಂಗತಿ ಅಂದರೆ, ಈ ಸಿನಿಮಾದವರು ಭಾವಗೀತೆಗಳನ್ನು ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, 2 ಸಾಲು ಹಾಡಿದ ಕೂಡಲೇ ಅನಿಸುತ್ತಿದೆ ಯಾಕೋ ಇಂದು, 2 ಸಾಲು ಹಾಡಿದ ಕೂಡಲೇ ಮತ್ತೆ ಮನಸ್ಸುತ್ತಲಿಕ್ಕೆ ಒಂದು 2 BGM ಅಂತ ಬರುತ್ತೆ. ಅದು ಸುಗಮ ಸಂಗೀತಕ್ಕೆ ಭಾವಗೀತೆಗೆ BGM ಅಗತ್ಯವೇ ಇಲ್ಲ. ಯಾಕೆಂದರೆ ಇಲ್ಲಿ ಮರಸತ್ತು ಅಂತ ಅಗತ್ಯ ಇಲ್ಲಲ್ಲ. ಆ 2 ಸಾಲ ಆದ ಕೂಡಲೇ 2 ಸಾಲ ವಿರಾಮ. ಇದು ಎಷ್ಟು ದೊಡ್ಡ ಅನಾಹುತ ಮಾಡಿದ್ದಾರೆ ಅಂದರೆ, ಪಿ ಕಾಳಿಂಗರಾಯರಂತರ ಒಬ್ಬರು, ನಾವು ನಿಜವಾಗಿ ಪ್ರಾತಸ್ಮರಣೀಯ ಒಬ್ಬ ಗಾಯಕ. ಅವರ ಒಂದು ಕಂಠದ ಮಾಧುರ್ಯ, ಅವರ ಕಂಠದ ಮಾಧುರ್ಯವೇ ಸಾಕಾಗ್ತದೆ ಒಂದು ಭಾವ ಗೀತೆಗೆ ಭಾವ ತುಂಬಿಸಲಿಕ್ಕೆ. ಅಂತಹ ಒಬ್ಬ ಕಾಳಿಂಗರಾಯರ ಹಾಡುಗಳನ್ನು ಇವತ್ತಿಗೆ ಸಿಂಥಸೈಸರ್ ಇಟ್ಕೊಂಡು, ಕೀಬೋರ್ಡ್ ಇಟ್ಕೊಂಡು, ಅದಕ್ಕೆ BGM ಹಾಕಿ ನಮಗೆ ಹೊರಗೆ ಸಮಾಜಕ್ಕೆ ಬಿಟ್ಟಿದ್ದಾರೆ. ಇದು ಅಪರಾಧ ಅಂತ ನಮಗೆ ಅನಿಸುವುದೇ ಇಲ್ಲ. ಯಾಕೆಂದರೆ ಕಾಳಿಂಗರಾಯರು ಹಾಡಿದ್ದು ಯಥೇಚ್ಛ ಸಾಕಾಗುತ್ತೆ, ಅದಕ್ಕೆ ಇರುವಂಥ ಸಂಗೀತ ಸಾಕು, ಅವ್ರು ಹಾಡಿದ್ದು ಸಾಕು. ಆದರೆ ನಾವು ಇಂಥ ಅಪರಾಧಗಳನ್ನೆಲ್ಲ ಮಾಡಿದ್ದೇವೆ ಅಂದರೆ ನಮಗೊಂದು BGM ಅನ್ನುವಂಥ ಅಹಂಕಾರ ಬಂದುಬಿಟ್ಟಿದೆ ನೋಡಿ. 150 ಜನ ವಾಯಲಿನ್ ಸ್ಟ್ರಿಂಗ್ಸ್ ಇಟ್ಕೊಂಡು ಸ್ಟ್ರಿಂಗ್ಸ್ ನುಡಿಸುವಾಗ 150 ಜನಕ್ಕೆ ಕೆಲಸ ಇತ್ತು. ಇವತ್ತು ಕೀಬೋರ್ಡ್ನಲ್ಲಿ ಒಂದು ಬಟನ್ ಒತ್ತಿದರೆ ಸ್ಟ್ರಿಂಗ್ಸ್ ಬಂದ್ಬಿಡುತ್ತೆ. 150 ಜನರನ್ನು ಕೊಂದು ಆ ಇನ್ಸ್ಟ್ರೂಮೆಂಟ್ ಬಂದಿದೆ. ನಮಗೆ ಬಹಳ ಸೌಕರ್ಯ ಬಂದಿದೆ. ಅಂದರೆ ಒಂದು ಸಂಗತಿ ನಾನು ಏನು ಹೇಳೋದು ಅಂದರೆ, ಒಂದು ಸಂವೇದನಾಶೀಲತೆ, ಒಂದು ಸೃಜನಶೀಲತೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೆಚ್ಚು ಗಲಾಟೆ ಬೇಕಾಗಿಲ್ಲ, ಅಬ್ಬರ ಬೇಕಾಗಿಲ್ಲ, ಕರ್ಕಶತೆ ಬೇಕಾಗಿಲ್ಲ. ಯಾಕೆಂದರೆ ಇವತ್ತಿಗೆ ನಾವು ತಿಳ್ಕೊಳ್ಬೇಕು ಏನಂದರೆ, ಒಬ್ಬಳು ತಾಯಿ ಮಗುವಿಗೆ ನಿದ್ರೆ ಬರುವ ಮೊದಲು ಯಾವುದೇ ವಾದನವನ್ನು ಇಟ್ಕೊಂಡು ಜೋಗುಳವನ್ನು ಹಾಡೋದಿಲ್ಲ. ಆದರೆ ಆ ಜೋಗುಳದಿಂದ ನಿದ್ರೆ ಬರುತ್ತೆ ಯಾಕೆ? ಹಾಗಿದ್ರೆ ಅಲ್ಲಿ ಏನು ಕೆಲಸ ಮಾಡುತ್ತೆ? ಆ
ದೃಷ್ಟಿಯಲ್ಲೇ ಬಹುಶಃ ನಾನು ಮಾನಸಿ ಹಾಡುವಾಗೆಲ್ಲ ನಾನು ಆಕೆ ಹಾಡು ಕೇಳಬೇಕು ಅಂತ ಹೇಳುವಾಗೆಲ್ಲ ನಾನು ಹಾರ್ಮೋನಿಯಂ ಇಟ್ಕೊಳ್ಳದೇನೆ ಕಂಪೋಸ್ ಮಾಡಿ ಕಳಿಸಿದ್ದೇನೆ ಹಾಡುಗಳನ್ನು. ಹಾರ್ಮೋನಿಯಂ ಸ್ವರಗಳನ್ನು ಕೂಡ ನಾನು ಗಮನಿಸಿಲ್ಲ, ನಾನು ಕೇವಲ ಹಾಗಿದ್ರೆ ಅದು ಯಾಕೆ ತಲುಪಿತು ಅಂದರೆ ಕಾವ್ಯದಲ್ಲಿ ಮುಖ್ಯವಾಗಿ ಒಂದು ನಾಟಕೀಯತೆ ಅನ್ನುವಂಥ ಅಂಶ ಇದೆ. ಕಾವ್ಯ ನಾಟಕ ಆದರೆ ಅದು ಬಹಳ ಸಕ್ಸಸ್ ಆಗುತ್ತೆ, ನಾಟಕದಲ್ಲಿ ಕಾವ್ಯ ಬಂದರೆ ನಾಟಕ ಸಕ್ಸಸ್ ಆಗುತ್ತೆ. ಇವು ಎರಡು ಬಹಳ ಕೊಡುಗೊಳಿಗೆ ಬಹಳ ದೊಡ್ಡ ದೊಡ್ಡ ಅಂಶಗಳು. ಹೀಗೆ ಸುಗಮ ಸಂಗೀತವನ್ನು ನಾವು ಬಹಳ ವ್ಯಾಪ್ತಿ ಅದರನ್ನು ಆ ವ್ಯಾಪ್ತಿಯಿಂದ ಈಗ ಏನು ಕಟ್ಟುಪಾಡಿದೆ ಅದನ್ನು ಸ್ವಲ್ಪ ಹೊರಗೆ ತರಬೇಕು. ತಂದ್ರೇ ಅಲ್ಲಿ ಒಂದು ನಾಟಕೀಯತೆ ಸೃಷ್ಟಿಯಾಗುತ್ತೆ, ಒಂದು ಅನುಭವ ಸೃಷ್ಟಿಯಾಗುತ್ತೆ. ಭಾವಗೀತೆಯಿಂದ ಭಾವ ಮಾತ್ರ ಅಲ್ಲ, ಅನುಭವವೂ ಸೃಷ್ಟಿಯಾಗಬೇಕು, ಅನುಭವ ಕೂಡ ಸೃಷ್ಟಿಯಾಗಬೇಕು. ಅನುಭವ ಮತ್ತು ಅನುಭವ ಸೃಷ್ಟಿಯಾಗಬೇಕು. ಈ ಅನುಭವ ಮತ್ತು ಅನುಭವ ಅನ್ನೋ ಶಬ್ದವನ್ನು ನಾನು ಉಪಯೋಗಿಸುವಾಗ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ ಇತ್ತೀಚಿನ ಒಂದು ಮಾತು ನೆನಪಾಗುತ್ತೆ ನನಗೆ. ಜಗತ್ತಿರುವುದು ಅನುಭವಕ್ಕೆ, ನಮ್ಮ ಅಂತರಂಗ ಇರುವುದು ಅನುಭವಕ್ಕೆ ಅಂತ. ಜಗತ್ತಿನ ಅನುಭವವನ್ನೇ ನಾವು ಅನುಭವಿಸ್ತಾ ಇರುವುದಲ್ಲ, ನಮ್ಮಲ್ಲಿ ಅನುಭವ ಸೃಷ್ಟಿಯಾಗುತ್ತೆ ಅನ್ನೋಂಥ ಒಂದು ಮಾತು. ಈ ಕಾವ್ಯ ಅನ್ನೋದು ಬಹಳ ದೊಡ್ಡ ಸಂಗತಿ ನೋಡಿ. ಅದು ಕೇವಲ ಒಂದು ಕ್ರೌಂಚ ಪಕ್ಷಿಗಳ ವಧೆಯಿಂದ ದೊಡ್ಡ ಒಂದು ರಾಮಾಯಣ ಆಗಿ ಹುಟ್ಟದಂತೆ ಆದರೆ ಒಂದು ಸಣ್ಣ ನೋವು ಸಾಕಾಗುತ್ತೆ ಅದಕ್ಕೆ, ಮಹಾಕಾವ್ಯ ಹುಟ್ಟಲಿಕ್ಕೆ. ಅದರಿಂದ ಅದರ ಹಿಂದೆ ಇರುವಂಥ ಸಂಗತಿಯನ್ನು ನಾವು ತಲುಪಿಸಬೇಕಾಗಿತ್ತು. ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೆ ಗೊತ್ತಿಲ್ಲ. ಆದರೆ ನಾನು ಇಲ್ಲಿ ಸಂಯೋಜಕರನ್ನು ಇವರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನು ಇಟ್ಕೊಂಡು ಸುಮ್ಮನೆ ಎರಡು ಮಾತು ಹೇಳ್ತಾ ಇದ್ದೀನಿ. ಬಹಳ ದಾರ್ಶ್ಯದಿಂದ ಹೇಳ್ತಾ ಇಲ್ಲ, ನಾನು ಬಹಳ ವಿನಯದಿಂದ ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತಂದರೆ ನನ್ನ ಗುರುಗಳಾದ ವಿವೇಕಾನಂದರು ಹೇಳ್ತಾ ಇದ್ದದ್ದು, ಒಂದು ಭಾವಗೀತೆ ಆಗಲಿ ಅಥವಾ ಯಾವುದೇ ಹಾಡಾಗಲಿ ಒಂದು ರಂಗಗೀತೆ ಆಗಲಿ ಎಲ್ಲಿ ಸಕ್ಸಸ್ ಆಗುತ್ತೆ ಅಂದರೆ ಅದು ಲಾಜಿಕ್ನಿಂದ ಶುರುವಾಗುತ್ತೆ, ಅದು ಮ್ಯಾಜಿಕ್ ಮಾಡಬೇಕು. ಅದು ಬಹಳ ಒಂದು ಅದರ ಇಡೀ ನಾಟಕಕ್ಕೆ ಅವರು ಬಹಳ ಹೇಳ್ತಾ ಇದ್ದಂಥ ಒಂದು ಒಳ್ಳೆಯ ಮಾತು. ಎಲ್ಲವೂ ಲಾಜಿಕ್ನಿಂದ ಶುರುವಾಗಬೇಕು, ಶುರುವಾಗುತ್ತೆ. ಆದರೆ ಮ್ಯಾಜಿಕ್ನಲ್ಲಿ ಅಂದರೆ ಸಂಯೋಜನೆ ಮಾಡುವ ಸ್ವರವೇ ಮುಖ್ಯ ಅಲ್ಲ, ಹಾಡುವಾಗ ನಾವು ನೀಡುವಂತಹ ಅನುಭವ ಏನಿದೆ. ಒಂದು ಹಾಡಿದೆ ತಿರುಮಲೇಶ್ವರದ್ದು, ಆ ಕಾವ್ಯವನ್ನು ನಾವು ಆಯ್ಕೆ ಮಾಡುವಾಗಲೂ ಬಹಳ ಜಾಗ್ರತೆ ಇರಬೇಕಾಗುತ್ತೆ ಅಂತ ಅನ್ನಿಸ್ತದೆ ನನಗೆ. ಈಗ ದಾರಿ ತಪ್ಪಿದನೊಬ್ಬ ಬ್ರಾಹ್ಮಣ ಅಲೆಯುತ್ತಿದ್ದ ಕಾಡಿನಲ್ಲಿ ಮುಸ್ಸಂಜೆ ಸಮಯ ಸಿಕ್ಕಿದ ಯಕ್ಷಿಯ ಬಳಿಯಲ್ಲಿ. ಅಲ್ಲಿ ಒಂದು ಸಾಲು ಬರುತ್ತೆ, ಯಕ್ಷಿ ಸುಮ್ಮನೆ ನಕ್ಕಿತು ಯಕ್ಷಿಗಳು ನಗುವ ಥರ ಅಂತ. ಯಕ್ಷಿಗಳು ನಗು ಹೇಗೆ ನಕ್ಕಿದ್ದು ನನಗೆ ಗೊತ್ತಿಲ್ಲಲ್ಲ, ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂದರೆ ಯಕ್ಷಿ ಸುಮ್ಮನೆ ನಕ್ಕಿತು ಯಕ್ಷಿಗಳು ನಗುವ ಥರ ಅಷ್ಟೇ ಹೇಳ್ತಿದ್ದೆ. ಅವ್ರವ್ರು ಎಣಿಸ್ಕೊಳ್ಳಿ ಅಂದರೆ ನಾವು ಪ್ರೇಕ್ಷಕರಿಗೆ ಸ್ವಲ್ಪ ಬಿಡೋದು ಅಂತಿದ್ದೇವಲ್ಲ, ನಾವೇನು ಮಾಡ್ತೇವೆ ಆಮೇಲೆ ನಾವು ಪ್ರೇಕ್ಷಕರಿಗೆ. ಹಾಗೆಯೇ ನಾವು ಕಾವ್ಯದಲ್ಲಿ ಸಂಪೂರ್ಣ ನಾವು ಕೊಡಬಾರ್ದು. ಈ ನಾಟಕೀಯತೆ ಅನ್ನೋಂಥ ಮಾತನ್ನು ಬಳಸುವಾಗ ನನಗೆ ಒಂದು ನೆನಪಾಗುತ್ತೆ, ಓ ನನ್ನ ಚೇತನ ಅನ್ನುವಂಥ ಹಾಡು ಮಾಮೂಲಿಯಾಗಿ ನಾವು ಕೇಳುವಾಗ ಆ ಚೇತನಕ್ಕೇನೋ ಒಂದು ಸ್ವಲ್ಪ ರೋಗ ಇದೆ ಅಂತ ಅನಿಸ್ತದೆ. ಚೇತನ ಇದು ಅಂದರೆ ಎರಡು ಫೀಟ್ ಮೇಲೆ ಬೆರೆದು ಹಾಡು ಆಗುನಿಯರಿ ಕೇತನ ಮೂರು ಮತದ ಹೋಟ್ಟು ಅಲ್ಲಿ ಸಾಹಿತ್ಯ ಏನು ಹೇಳ್ತದೆ, ಎಷ್ಟು ವಿಪರೀತ ಇದೆ ಈ ರೀತಿಯ ಗ್ರಹಿಕೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಓ ನನ್ನ ಚೇತನ ಆಗುನಿಯನಿ ಕೇತನ ನೂರು ಮತದ ಹೊಟ್ಟ ತೂರಿ ನೂರು ಮತದ ಹೊಟ್ಟ ತೂರಿ ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ಅಂದರೆ ಒಂದು ಸಾಲು ಏನನ್ನು ಬಯಸ್ತದೆ ಇನ್ನೊಂದು ಸಾಲು ಮತ್ತಂತನ ಬಯಸ್ತದೆ. ಆ ಸಾಹಿತ್ಯ ಏನು ಹೇಳ್ತದೆ ಅದರಲ್ಲಿ ನಾಟಕೀಯತೆಯನ್ನು ನಾವು ಸೃಷ್ಟಿ ಮಾಡಬೇಕು. ಇದನ್ನೆಲ್ಲ ನಿಮ್ಮಿಂದಾಗಿ ನಿಮ್ಮಿಂದ ಮಕ್ಕಳು ಕಲಿತುಕೊಳ್ಳಿ ಅನ್ನುವಂಥದ್ದು ನನ್ನ ಆಶಯ. ಹಾಗೆಯೇ ನಾವು ಸಾಹಿತ್ಯದ ಬಗ್ಗೆ ಬಂದರೆ ಈಗ ಸಿನಿಮಾದವರು ಸಾಹಿತ್ಯವನ್ನು ಯಾವ ಒಂದು ನೆಲೆಗೆ ತಂದಿಟ್ಟಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು, ನಮಗೂ ಗೊತ್ತು. ಅದು ಗದ್ಯ ಮತ್ತು ಅಸಹ್ಯ ಅಶ್ಲೀಲ ಎಷ್ಟು ಸಾಧ್ಯ ಆಗ್ಬೋದು, ಮತ್ತು ಕನ್ನಡವನ್ನು ಎಷ್ಟು ಬಿಡ್ಬೋದು, ಕನ್ನಡದ ಲಯ ಕನ್ನಡದ ಸೊಗಸು ಇದು ಸಂಪೂರ್ಣ ಹೊರಟೇ ಹೋಗಿದೆ. ಅದು ಸಿನಿಮಾದಿಂದಾಗಿ ಹೊರಟೋದ್ದು. ಆದ್ದರಿಂದ ಭಾವಗೀತೆಯನ್ನು ನೀವು ದಯವಿಟ್ಟು ಸಿನಿಮಾದವರಿಗೆ ಹೈಜಾಕ್ ಮಾಡಲಿಕ್ಕೆ ಬಿಡಬೇಡಿ, ಸಿನಿಮಾದವರ ಬಿ ಜಿ ಎಮ್ಗೆ ಹೋಗಬೇಡಿ. ಭಾವಗೀತೆಗೆ ಏನು ಬೇಕು ಅದನ್ನು ನಾಟಕೀಯತೆ ಬೇಕು, ಆ ಕಾವ್ಯವನ್ನು ಹೇಗೆ ನಾವು ಮಕ್ಕಳಿಗೆ ತಲುಪಿಸಬೇಕು ಅದನ್ನು ನಾವು ಮಾಡಬೇಕು. ಅದು ಮಾಡುವಂಥ ಒಂದು ಕೆಲಸ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದರೆ ಒಂದು ಕಡೆ ಕಾವ್ಯ ಅನ್ನೋದು ಎಷ್ಟು ಅದ್ಭುತವಾದಂಥ ನೆಲೆಗೆ ಹೋಗ್ಬೋದು ಅಂತ ನಾನು ದರ್ಬೇಂದ್ರೆಯವರ ಮೂಲಕ ಒಂದು ಉದಾಹರಣೆ ಹೇಳ್ತೇನೆ.
ಒಂದು ಉನ್ನತದ ಸಾಹಸಿಗರ ಹಿಮ್ಮೆಟ್ಟಿಸಲು ಮಸೆದ ಹೊಸತೊಂದು ಅಂಬಿನಂತೆ ಅಂತ ಒಂದು ಹುಡುಗಿಯನ್ನು ಅವರು ವರ್ಣಿಸ್ತಾರೆ. ಉನ್ನತದ ಸಾಹಸಿಗರ ಹಿಮ್ಮೆಟ್ಟಿಸಲು ಮಸೆದ ಹೊಸತೊಂದು ಅಂಬಿನಂತೆ ಅಂತ ಅಂದರೆ ಎಷ್ಟು ದೊಡ್ಡ ಸಾಹಸಿಯಾಗಲಿ ಅವನು ಒಂದು ಹೆಣ್ಣಿನ ನೋಟಕ್ಕೆ ಮತ್ತೆ ಬೋಲ್ಡ್ ಆಗ್ತಾನೆ ಅನ್ನುವಂಥ ಒಂದು ಮಾತು. ಅದು ಆ ಕಾವ್ಯ ಎಷ್ಟು ಚೆನ್ನಾಗಿದೆ ಅದು, ರನ್ನ ಹವಳದ ತಿಳಿ ನೀರು ಕುಡಿದು ಬೆಳರಿಹ ಅಚ್ಚ ತನಿ ಹಳುಕ ಗೊಂಬೆ ಅಂತೆ. ಒಂದು ಹೆಣ್ಣನ್ನು ನೋಡುವಾಗ ಆಡವಾದಂಥ ಒಂದು ಅನುಭವವನ್ನು ಯಾವ ಮಟ್ಟಕ್ಕೆ ಬಳಸ್ತಾರೆ ಅಂದರೆ ಅವರು ತಂದ್ರೆ ತರ್ತಾರೆ, ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಅನ್ನೋದು. ನಾವು ಕಾವ್ಯ ಅನ್ನೋದನ್ನು ಬೇರೆ ಭಾವಗೀತೆಯ ಲೋಕದಲ್ಲಿ ಕೇವಲ ಮೇಲ್ನೋಟಕ್ಕೆ ಅಷ್ಟೇ ನೋಡ್ತಾ ಇದ್ದೇವೆ. ಅದಕ್ಕಿಂತ ಬಹಳ ಆಳವಾದಂಥ ಒಂದು ಸಂಗತಿ ಕಾವ್ಯದಲ್ಲಿದೆ. ಕಾವ್ಯಕ್ಕೆ ಇನ್ನು ಕೆಲಸ ಇದೆ. ಕೇವಲ ಒಂದು ಭಾವಗೀತೆಗಳನ್ನು ಹಾಡಿದ ಕೂಡಲೇ ನಮ್ಮ ಕಾವ್ಯ ಎಲ್ರಿಗೂ ಮುಟ್ಟಿತು ಅಂತ ಹೇಳಕ್ಕೆ ಬರಲ್ಲ. ಇದೊಂದು ಬಹಳ ಅದ್ಭುತವಾದಂಥ ಒಂದು ವಿಷಯ. ಆದ್ದರಿಂದ ಈ ಆಮೇಲೆ ಇನ್ನೊಂದು ಅಂಶವನ್ನು ನಾನು ಹೇಳಬೇಕು. ಇನ್ನೊಂದು ಅಂಶ, ಒಂದು ಕವನವನ್ನು ನಾವು ಆರಂಭಿಸಿದ ಮೇಲೆ ಅದು ಆರಂಭವಾದದಲ್ಲಿಂದ ಕೊನೆ ಮುಟ್ಟುವಾಗ ಬೇರೆ ಒಂದನ್ನು ಹೇಳಬೇಕು. ಅದು ಆರಂಭದಲ್ಲಿ ಏನೋ ಹೇಳ್ತಾ ಇರ್ತದೆ, ಆದರೆ ಕೊನೆ ಮುಟ್ಟುವಾಗ ಅದು ಆರಂಭದಲ್ಲಿರುವಂತಹ ಒಂದು ವಿಷಯವನ್ನು ಹೇಳಿದ ಒಂದು ತಿರುವನ್ನು ಪಡೆಯುವಂಥದ್ದು. ಇದು ಕಾವ್ಯದಲ್ಲಿರುವಂಥ ಒಂದು ಬಹಳ ದೊಡ್ಡ ಗುಣ ಅದು. ಈಗ ತಿರುಮಲೇಶ್ ಅವರನ್ನು ನಾನು ಅದಕ್ಕಾಗಿ ಮೆಚ್ಚುತ್ತೇನೆ. ಎಲ್ಲಿಗೆ ಹೋಗೋಣ ಏನ ಮಾಡೋಣ ಗೆಳೆಯ ನನ್ನ ಗೆಳೆಯ, ಎಲ್ಲರೂ ಹೋಗೋಣ ಏನಾರ ಮಾಡೋಣ ಗೆಳತಿ ನನ್ನ ಗೆಳತಿ, ಮೈಸೂರಿನಲ್ಲೊಂದು ಮನೆಯನ್ನು ಮಾಡಿ ಬೆಳೆಯೋಣ ದಸರೆಗಳ. ಹೆಣ್ಣು ಗಂಡು ಬಹಳ ಬಹಳ ಸ್ವಚ್ಛಂದತೆಯಿಂದ ಹೋಗ್ತಾರೆ. ಮಡಿಕೇರಿಯಲ್ಲೊಂದು ಗುಡಿಸಲು ಹಾಕಿ ಮಾರೋಣ ಮಡಕೆಗಳ. ಏನೇನು ಮಾಡ್ತಾರೆ, ಕಾರ್ಕಳದಲ್ಲಿ ಬಂತಾರೆ, ಕಲ್ಲು ಕಡಿತಾರೆ, ಕಾರವಾರಕ್ಕೆ ಹೋಗ್ತಾರೆ, ಕಡಲನ್ನು ನೋಡ್ತಾರೆ. ಇದೆಲ್ಲ ಮಾಡಿದವರು, ಇಷ್ಟೆಲ್ಲ ಸ್ವಚ್ಛಂದವಾಗಿ ತಿರುಗಾಡಿದವರು. ತಿರುವನಂತಪುರದಿ ಮನೆಯನ್ನು ಮಾಡಿ ತಿರುಗೋಣ ಬೀದಿಗಳ ಗೆಳತಿ, ತಿರುಗೋಣ ಬೀದಿಗಳ. ಇಷ್ಟೆಲ್ಲ ಸ್ವಚ್ಛಂದವಾಗಿದ್ದವರು, ಕೊನೆಗೆ ಆ ಪ್ರೇಮ ಎಲ್ಲಿ ಹೋಗಿ ತಲುಪ್ತದೆ ಅಂದರೆ, ತಲಕಾವೇರಿಯಲ್ಲೊಂದು ಗುಡಿಸಲು ಹಾಕಿ ತೇಲಿಸೋಣ ದೀಪಗಳ ಗೆಳತಿ, ತೇಲಿಸೋಣ ದೀಪಗಳ. ಈ ರೀತಿ ಒಂದು ಕಾವ್ಯದಲ್ಲಿ ತಿರುವ ಬರುವ ಕವನಗಳನ್ನು ನಾವು ತಗೊಳ್ಬೇಕು. ಇಲ್ಲಿಯ ವಯಸ್ಸಿನ ಮಕ್ಕಳಿಗೆ ಬಹಳಷ್ಟು ಸಾಹಿತ್ಯ, ಬಹಳ ಚೆನ್ನಾಗಿರೋ ಸಾಹಿತ್ಯನೇ ಇದೆ, ಬಹಳ ಒಳ್ಳೆಯ ಕವನಗಳಿವೆ. ಹೊಸ ಹೊಸ ಕವನಗಳನ್ನು ಅವರು ಕಲಿಬಹುದು ಅಂತ ನಾನು ಆಶಿಸ್ತೇನೆ. ಇದೇ ನಾಟಕೀಯತೆ ಮತ್ತು ಈ ತಿರುವು ಬರುವಂತಹ ಒಂದು ಇನ್ನೊಂದು ಉದಾಹರಣೆ ಹೇಳಿದ್ರೆ, ಯಾವುದಿಲ್ಲ ಯಾವುದುಂಟು ಎಲ್ಲ ನಂಟು ನನ್ನೋಳುಂಟು ಅಂತ ಶುರು ಮಾಡ್ತಾರೆ ತಿರುಮಲೇಶ. ಇಂಗ್ಲೆಂಡಿನ ಹಳ್ಳಿಯಲ್ಲಿ ನಾ ಕುಡಿಯೋ ಹೆಂಡ ಉಂಟು, ಫ್ರಾನ್ಸ್ ದೇಶದ ಪೇಟೆಯಲ್ಲಿ ನಾ ಮೆಚ್ಚುವ ಹುಡುಗಿಯುಂಟು, ಹೀಗೆಲ್ಲ ಹೇಳ್ತಾ ಹೋಗುವವರು ಕೊನೆಗೊಂದು ಸಾಲು ಬರೀತಾರೆ. ದಟ್ಟವಾದ ಕತ್ತಲಲ್ಲಿ ನಾ ಹುಟ್ಟಿದ ಗ್ರಾಮ ಉಂಟು. ಏನೆಲ್ಲ ಮಾಡ್ತೇವೆ ನಾವು, ಆದರೆ ನನ್ನ ಗ್ರಾಮ ಮಾತ್ರ ಅಲ್ಲೇ ಇದೆ ಅನ್ನುವಂಥದ್ದನ್ನು, ಇದನ್ನು ಈ ರೀತಿಯ ತಿರುವು ಬರುವಂತಹ ಒಂದು ಸಾಧ್ಯತೆಗಳು ಕವನದಲ್ಲಿ ಬಹಳಷ್ಟು ಇವೆ. ನೀವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಬಹಳ ಈ ಸಣ್ಣ ಮಕ್ಕಳಿಗೆ, ಇನ್ನು ಬಹಳ ದೊಡ್ಡವರಾದಾಗ ಅವರಿಗೆ ಅನುಷ್ಕಾ ಮತ್ತು ನೆನಪಿರ್ತಾರೆ. ಯಾಕೆಂದರೆ ನಾವು ಸಣ್ಣದಲ್ಲಿ ಬಹಳ ಬೇಗ ಅದು ಮೇಣದ ಹಾಗಿರುತ್ತೆ ಮನಸ್ಸು, ಅದನ್ನು ಬೇಗ ಅಚ್ಚಾಗಿಬಿಡುತ್ತೆ. ಆದ್ದರಿಂದ ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕೊಡುವಂಥದ್ದು ಈ ವಯಸ್ಸಿನಲ್ಲಿ ಈ ಮಕ್ಕಳಿಗೆ ಬಹಳ ಪ್ರಯೋಜನಕ್ಕೆ ಬರುತ್ತೆ. ಆ ದೃಷ್ಟಿಯಿಂದ ಈ ಒಂದು ಸಂಯೋಜನೆಯನ್ನು ಮಾಡಿದ್ದಕ್ಕೆ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ಶ್ರೀ ತಮ್ಮಗಳಿದ್ದರ ಉಪಾಧ್ಯಾಯರು ಬಹಳ ಸಾಹಿತ್ಯ, ಸಂಸ್ಕೃತಿ, ವಿಮರ್ಶೆ ಇದರಲ್ಲೆಲ್ಲ ಬಹಳ ಆಸಕ್ತರು. ನನ್ನ ಗೆಳೆಯರು ಅವರು ಕೂಡ ಅವರ ಸಂಸ್ಕೃತಿ ಟ್ರಸ್ಟ್ನಿಂದ ಇದಕ್ಕೆ ಸೇರಿಕೊಂಡಿದ್ದಾರೆ. ಮುಖ್ಯವಾಗಿ ನಾನು ಯಾಕೆ ಇಷ್ಟು ಹೇಳಿದೆ ಅಂದರೆ, ಕ್ರಿಶ್ಚಿಯನ್ ಪ್ರಾರ್ಥನೆ ಹಾಗೆ ಭಾವಗೀತೆಗಳು, ಸಿನಿಮಾ ಸಂಗೀತಗಳು ಆಗಿರುವ ಹೊತ್ತಿನಲ್ಲಿ ದ್ರಾವಿಡ ಭಾಷೆ, ನಾಲ್ಕೈದು ಭಾಷೆಗಳಿವೆ ಅದರಲ್ಲಿರುವಂಥ ಒಂದು ಲಯದ ಒಂದು ಬಹಳ ಒಂದು ಜೋಕ್, ಇವೆಲ್ಲ ಬಹಳ ಅದ್ಭುತವಾಗಿವೆ. ಇವನ್ನು ಎರಡು ಮೂರು ದಿವಸಗಳಲ್ಲಿ ಇವೆಲ್ಲ ಹೊರಗೆ ಬರಲಿ ಅಂಥೇಳಿ ಆಶಿಸ್ತಾ ನನ್ನ ಮಾತನ್ನು ಇಷ್ಟರವರೆಗೆ ಸಹನೆಯನ್ನು ಕೇಳಿದ ಪುಟಾಣಿಗಳಿಗೆ ಹಾಗೆ ದೊಡ್ಡವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಹಾಗೂ